ಮಲೇರಿಯಾ ರೋಗಕಾರಕವನ್ನು ಕಂಡುಹಿಡಿದವರು ಯಾರು ಮಲೇರಿಯಾ ರೋಗಕಾರಕವನ್ನು ಕಂಡುಹಿಡಿದವರು ಯಾರು ರಾಬರ್ಟ್ ಹುಕ್ ಲೂಯಿ ಪಾಶ್ಚರ್ ಚಾರ್ಲ್ಸ್ ಆಲ್ಫೆನ್ಸೊ ಲಾವೆರಲ್ ರೊನಾಲ್ಡ್ ರಾಸ್ ಸರಿಯಾದ ಉತ್ತರ ಚಾರ್ಲ್ಸ್ ಆಲ್ಫೆನ್ಸ್ ಲಾವೆರನ್ ಮಲೇರಿಯಾ ರೋಗಕಾರಕವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಚಾರ್ಲ್ಸ್ ಆಲ್ಫೆನ್ಸೊ ಲಾವೆರನ್ ನಿರಂತರ ಮಾರುತಗಳು ಈ ಕೆಳಗಿನ ಯಾವುದರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ನಿರಂತರ ಮಾರುತಗಳು ವಾಯುಗುಣ ಬದಲಾವಣೆ ಮರುಭೂಮಿಗಳ ನಿರ್ಮಾಣ ನೌಕಾಯಾನದ ಮಾರ್ಗ ವಾಯುಗುಣ ಬದಲಾವಣೆ ಮರುಭೂಮಿಗಳ ನಿರ್ಮಾಣ ನೌಕಾಯಾನದ ಮಾರ್ಗ ಸರಿಯಾದ ಉತ್ತರ ಎ ಬಿ ಮತ್ತು ಸಿ ನಿರಂತರ ಮಾರುತಗಳು ವಾಯುಗುಣ ಬದಲಾವಣೆ ಮರುಭೂಮಿಗಳ ನಿರ್ಮಾಣ ನೌಕಾಯನದ ಮಾರ್ಗ ಈ ಮೂರರ ಮೇಲೂ ಸಮೇತ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಶಿಕಾರಿ ಕೃತಿಯ ಕರ್ತೃ ಯಾರು ಶಿಕಾರಿ ಕೃತಿಯ ಕರ್ತೃ ಯಾರು ಸರಿಯಾದ ಉತ್ತರ ಯಶವಂತ ಚಿತ್ತಾಲ ಯಶವಂತ ಚಿತ್ತಾಲ ಇವರು ಶಿಕಾರಿ ಕೃತಿಯನ್ನು ಬರೆದಿದ್ದಾರೆ ಮೂತ್ರಜನಕಾಂಗಗಳಲ್ಲಿ ಕಿಡ್ನಿಯಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವಂತಹ ಹಾರ್ಮೋನ್ ಯಾವುದು ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ವ್ಯಾಸೋಪ್ರೆಸ್ಸಿಂಗ್ ವ್ಯಾಸೋಪ್ರೆಸಿಂಗ್ ಎನ್ನುವಂತಹ ಹಾರ್ಮೋನು ಕಿಡ್ನಿಯಲ್ಲಿರತಕ್ಕಂತಹ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುತ್ತದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು ಅರವತ್ತೈದು ಅರವತ್ತು ಅರವತ್ತೆರಡು ಐವತ್ತೆಂಟು ಸರಿಯಾದ ಉತ್ತರ ಅರವತ್ತೆರಡು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತೆರಡು ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಯಸ್ಸು ಎಷ್ಟು ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಅರವತ್ತ ಐದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತ ಎರಡು ನೀಲಿ ಹಸಿರು ಪಾಚಿಗಳುಳ್ಳ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ಮೊನೆರಾ ಪ್ರೊಟೆಸ್ಟಾ ಪ್ರೊಕ್ಯಾರಿಯೋಟಿಕ್ಸ್ ಯಾವುದೂ ಅಲ್ಲ ನೀಲಿ ಹಸಿರು ಪಾಚಿಗಳುಳ್ಳ ಸಾಮ್ರಾಜ್ಯ ಮೊನೆರಾ ಸಾಮ್ರಾಜ್ಯ ಮೊನೆರಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಈ ನೀಲಿ ಹಸಿರು ಪಾಚಿ ಎ ಫರ್ಗಟನ್ ಎಂಪೈರ್ ವಿಜಯನಗರ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂದರೆ ಮರೆತು ಹೋದ ವಿಜಯನಗರ ಸಾಮ್ರಾಜ್ಯ ಎನ್ನುವಂತಹ ಕೃತಿಯನ್ನು ರಚಿಸಿದವರು ಯಾರು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸರಿಯಾದ ಉತ್ತರ ರಾಬರ್ಟ್ ಸೀವಲ್ ರಾಬರ್ಟ್ ಸಿವಲ್ ಅವರು ಎ ಫರ್ಗಟನ್ ಎಂಪೈರ್ ವಿಜಯನಗರ ಎಂಬ ಕೃತಿಯನ್ನು ರಚಿಸಿದವರು ರಬ್ಬರ್ ತಯಾರಿಕೆಯಲ್ಲಿ ಬಳಸಲಾಗುವ ಕಪ್ಪು ಹಿಂಗಾಲವನ್ನು ಯಾವುದರಿಂದ ಪಡೆಯಲಾಗುತ್ತದೆ ಸರಿಯಾದ ಉತ್ತರ ಮೀಥೇನ್ ಸರಿಯಾದ ಉತ್ತರ ಮೀಥೇನ್ ಮೀಥೇನಿಂದ ರಬ್ಬರ್ ತಯಾರಿಕೆಯಲ್ಲಿ ಬಳಸುವಂತಹ ಒಂದು ಬ್ಲ್ಯಾಕ್ ಕಾರ್ಬನ್ ಕಪ್ಪು ಹಿಂಗಾಲವನ್ನು ನಾವು ಪಡೆಯಬಹುದು ಮೀಥೇನಿಂದ ಕೆಳಗಿನವುಗಳಲ್ಲಿ ಕಾಫಿಯ ವಿಧಗಳನ್ನು ಗುರುತಿಸಿ ನೋಡಿ ಅರೇಬಿಕಾ ರೋಬಾಸ್ಟಾ ವರ್ಜಿನಿಯಾ ಅರೇಬಿಕಾ ರೋಬಾಸ್ಟ ವರ್ಜಿನಿಯಾ ಇದರಲ್ಲಿ ಕಾಫಿಯ ವಿಧಗಳು ಯಾವುವು ಎ ಮತ್ತು ಬಿ ಅರೇಬಿಕಾ ಮತ್ತು ರೋಬೋಸ್ಟಾ ಇವೆರಡೂ ಕಾಫಿಯ ವಿಧಗಳು ಪಲ್ಲವರ ರಾಜ ನಂದಿವರ್ಮನನ್ನು ಸೋಲಿಸಿ ಪಲ್ಲವರ ರಾಜ ನಂದಿವರ್ಮನನ್ನು ಸೋಲಿಸಿ ಕಂಚನ್ನು ವಶಪಡಿಸಿಕೊಂಡ ಚಾಳುಕ್ಯರ ದೊರೆ ಯಾರು ಎರಡನೇ ವಿಕ್ರಮಾದಿತ್ಯ ಪಲ್ಲವರ ರಾಜ ನಂದೀವರಮ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡ ಎರಡನೇ ವಿಕ್ರಮಾದಿತ್ಯ ಭಾರತದ ಮೇಲೆ ನಾದಿರ್ ಶಾ ದಾಳಿ ಮಾಡಿದ ಸಂದರ್ಭದಲ್ಲಿ ದೆಹಲಿಯನ್ನು ಆಳ್ವಿಕೆ ಮಾಡುತ್ತಿದ್ದಕ್ಕಂತಹ ಮೊಘಲ್ ದೊರೆ ಯಾರು ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿದಾಗ ದೆಹಲಿಯನ್ನು ಆಳುತ್ತಿದ್ದಕ್ಕಂಥ ಮೊಘಲ್ ದೊರೆ ಯಾರು ಮಹಮ್ಮದ್ ಶಾ ನಾದಿರ್ ಶಾ ದಾಳಿ ಮಾಡಿದಾಗ ಮೊಘಲ್ದು ಯಾವ ಮೊಗಲ್ದೊರೆ ಆಳ್ವಿಕೆ ನಡೆಸ್ತಾಯಿದ್ರು ದೆಹಲಿ ಒಳಗಡೆ ಅಂದರೆ ಆತ ಮಹಮ್ಮದ್ ಶಾ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಎಂದರೇನು ನೋಡಿ ಹ್ಯೂಮನ್ ರಿಸೋರ್ಸ್ ಎಂದರೇನು ಆಪ್ಷನ್ಸ್ ನೋಡಿ ದೇಶದ ಎಲ್ಲ ನಾಗರಿಕರು ದೇಶದ ಎಲ್ಲ ನಿವಾಸಿಗಳು ದೇಶದಲ್ಲಿ ಲಭ್ಯವಿರುವ ತಂತ್ರಜ್ಞರು ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರು ಸರಿಯಾದ ಉತ್ತರ ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರನ್ನು ನಾವು ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಎಂದು ಕರೆಯುತ್ತೇವೆ ಭಾರತದ ಪೌರತ್ವ ಪಡೆಯಲು ಅರ್ಜಿ ಸಲ್ಲಿಸುವ ವ್ಯಕ್ತಿ ಕನಿಷ್ಠ ಎಷ್ಟು ವರ್ಷದಿಂದ ದೇಶದಲ್ಲಿ ವಾಸಿಯಾಗಿರಬೇಕು ಭಾರತ ಪೌರತ್ವವನ್ನು ಪಡೆಯಬೇಕಾದರೆ ವಿದೇಶದಿಂದ ಬಂದವರು ಎಷ್ಟು ವರ್ಷ ವಾಸವಾಗಿರಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿಯನ್ನು ಕೇವಲ ಅರ್ಜಿ ಸಲ್ಲಿಸಲು ಎಷ್ಟು ವರ್ಷ ವಯಸ್ಸು ಆಗಿರಬೇಕು ಭಾರತದಲ್ಲಿ ವಾಸ ಮಾಡಿ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಸರಿಯಾದ ಉತ್ತರ ಐದು ವರ್ಷ ಭಾರತದ ಪೌರತ್ವ ಪಡೆಯಲು ಅರ್ಜಿ ಸಲ್ಲಿಸುವ ವ್ಯಕ್ತಿ ಕನಿಷ್ಠ ಐದು ವರ್ಷಗಳ ಕಾಲ ದೇಶದಲ್ಲಿ ವಾಸ ವಾಸಿಸುತ್ತಿರಬೇಕು ಸುಹೇಸ್ ಕಾಲುವೆ ಯಾವುದನ್ನು ಸೇರಿಸುತ್ತದೆ ಸುಹೇಸ್ ಕಾಲುವೆ ಯಾವುದನ್ನು ಸೇರಿಸುತ್ತದೆ ಮೆಡಿಟೇರಿಯಂ ಮತ್ತು ಕೆಂಪು ಸಮುದ್ರವನ್ನು ಈ ಸುಹೇಸ್ ಕಾಲುವೆ ಸೇರಿಸುತ್ತದೆ ಭೂಮಿಗೆ ಹೊಂದಿಕೊಂಡಿರುವ ವಾಯುಮಂಡಲ ಯಾವುದು ಭೂಮಿಗೆ ಹೊಂದಿಕೊಂಡಿರುವ ವಾಯುಮಂಡಲ ಯಾವುದು ಪರಿವರ್ತನಾ ಮಂಡಲ ಸ್ಟ್ರಾಟೋಸ್ಪಿಯರ್ ಅಂತ ನಾವು ಕರಿತೀವಿ ಭೂಮಿಗೆ ಹೊಂದಿಕೊಂಡಿರುವ ವಾಯುಮಂಡಲ ಪರಿವರ್ತನಾ ಮಂಡಲ ಕೆಳಗಿನ ಯಾವ ಹೊಂದಾಣಿಕೆ ತಪ್ಪಾಗಿದೆ ನೋಡಿ ಎಫ್ ಸಿ ಐ ಅಂದರೆ ವಾಣಿಜ್ಯ ಸಂಸ್ಥೆಗಳ ಹಣಕಾಸು ಸಹಾಯ ಐ ಡಿ ಬಿ ಐ ಅಂದರೆ ಕೈಗಾರಿಕಾ ಹಣಕಾಸು ಆರ್ ಬಿ ಐ ಅಂದರೆ ಬ್ಯಾಂಕುಗಳ ಬ್ಯಾಂಕು ಎಕ್ಸಿಮ್ ಅಂದರೆ ಆಮದು ರಫ್ತಿಗೆ ಪೂರೈಕೆಯಾಗುವಂತಹ ಹಣಕಾಸು ಇದರಲ್ಲಿ ಯಾವುದು ತಪ್ಪಾಗಿದೆ ಆಪ್ಷನ್ಸ್ ಎ ಇಸ್ ರಾಂಗ್ ನೋಡಿ ಬಿ ಐ ಡಿ ಬಿ ಐ ಕೈಗಾರಿಕಾ ಹಣಕಾಸು ಸರಿ ಆರ್ ಬಿ ಐ ಬ್ಯಾಂಕುಗಳ ಬ್ಯಾಂಕು ಸರಿ ಎಕ್ಸಿಮ್ ಬ್ಯಾಂಕು ಆಮದು ಮತ್ತು ರಫ್ತಿಗೆ ಹಣಕಾಸು ಪೂರೈಕೆ ಮಾಡುವಂಥದ್ದು ಟೂ ತ್ರೀ ಫೋರ್ ಸರಿ ಆಪ್ಷನ್ ಸಿ ಇಸ್ ರಾಂಗ್ ಪ್ರಕೃತಿಯನ್ನು ಆರಾಧಿಸುವ ಸರಾಹುಲ್ ಎಂಬ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸರಾಹುಲ್ ಸರಾಹುಲ್ ಎಂಬ ಹಬ್ಬವನ್ನು ಜಾರ್ಖಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇದು ಪ್ರಕೃತಿಗೆ ಸಂಬಂಧಪಟ್ಟಂಥ ಒಂದು ಹಬ್ಬ ಲೋಕಸಭೆಯ ಮೊದಲ ಡೆಪ್ಯೂಟಿ ಸ್ಪೀಕರ್ ಯಾರು ಮೊದಲ ಡೆಪ್ಯುಟಿ ಸ್ಪೀಕರ್ ಯಾರು ಲೋಕಸಭೆಯ ಮೊದಲ ಮೊದಲ ಉಪಸಭಾಪತಿ ಅಥವಾ ಡೆಪ್ಯೂಟಿ ಸ್ಪೀಕರ್ ಎಂ ಎ ಹಯ್ಯಂಗರ್ ಕರ್ನಾಟಕವನ್ನು ಎಷ್ಟು ಕೃಷಿ ಹವಾಮಾನ ವಲಯ ಕ್ಲೈಮೇಟ್ ಝೋನ್ ಅನ್ನು ಎಷ್ಟು ವಿಭಾಗಗಳಾಗಿ ವಿಭಜಿಸಲಾಗಿದೆ ಸರಿಯಾದ ಉತ್ತರ ಹತ್ತು ಕರ್ನಾಟಕದಲ್ಲಿ ಹತ್ತು ಕೃಷಿ ಹವಾಮಾನ ವಲಯ ಹತ್ತು ಆಗ್ರೋ ಕ್ಲೈಮೇಟ್ ಝೋನ್ಗಳನ್ನಾಗಿ ವಿಭಜಿಸಲಾಗಿದೆ ಎರಡನೇ ವೀರಬಲ್ಲಾಳನು ಲಕ್ಕುಂಡಿಯಲ್ಲಿದ್ದಾಗ ರಾಜಧಾನಿಯನ್ನು ಆಡಳಿತ ನಡೆಸಿ ವಿಜಯಶಾಲಿ ದಂಡಯಾತ್ರೆ ನಡೆಸಿದ ಅವನ ರಾಣಿ ಯಾರು ಅವನ ರಾಣಿ ಯಾರು ಎರಡನೇ ವೀರಬಲ್ಲಾಳ ಲಕ್ಕುಂಡಿಯಲ್ಲಿದ್ದಾಗ ರಾಜಧಾನಿಯಲ್ಲಿ ಆಡಳಿತ ನಡೆಸಿ ವಿಜಯಶಾಲಿಯಾಗಿ ದಂಡಯಾತ್ರೆ ನಡೆಸಿದಾಗ ಅವಾಗಿದ್ದಂತಹ ಅವನ ರಾಣಿ ಯಾರು ಸರಿಯಾದ ಉತ್ತರ ಉಮಾದೇವಿ ಇವಳು ಎರಡನೇ ವೀರಬಲ್ಲಾಳನು ಲಕ್ಕುಂಡಿಯಲ್ಲಿದ್ದಾಗ ರಾಜಧಾನಿ ಆಡಳಿತ ನಡೆಸಿ ಸಿಕ್ಕಂತಹ ಅವನ ರಾಣಿ ಉಮಾದೇವಿ ಒಂದೇ ಸಮ ಪ್ರಮಾಣದ ಮೋಡಗಳನ್ನು ಸೂಚಿಸುವ ರೇಖೆಗಳಿಗೆ ಏನೆನ್ನುವರು ಸರಿಯಾದ ಉತ್ತರ ಐಸೋನಿಪ್ ಒಂದೇ ಸಮ ಪ್ರಮಾಣದ ಮೋಡಗಳನ್ನು ಸೂಚಿಸುವಂತಹ ರೇಖೆಗೆ ಐಸೋ ನೀಪ್ ಎಂದು ಕರೆಯುತ್ತೇವೆ ನೋಡಿ ಇಲ್ಲಿ ಸಂಶೋಧಕರು ಮತ್ತು ಆವಿಷ್ಕಾರಗಳನ್ನು ಕೊಟ್ಟಿದರೆ ಈ ಕೆಳಗಿನ ಜೋಡಣೆಯಲ್ಲಿ ಯಾವುದು ತಪ್ಪಾಗಿದೆ ಎನ್ನುವುದನ್ನು ಕಂಡುಹಿಡಬೇಕು ನೋಡಿ ಮೊದಲನೇದು ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಫೌಂಟೆಡ್ ಪೆನ್ನನ್ನು ಕಂಡಿಡಿದವರೇ ರೆನಾಲ್ಡ್ ಬಾಲ್ ಪಾಯಿಂಟ್ ಪೆನ್ ರಾಂಟಜನ್ ಟೆಲಿಸ್ಕೋಪ್ ಮೇಡಮ್ ಕ್ಯೂರಿ ರೇಡಿಯಂ ಇಲ್ಲಿ ವಾಟರ್ ಮ್ಯಾನ್ ಫೌಂಟೆಡ್ ಪೆನ್ ಸರಿಯಾದ ಉತ್ತರ ರೊನಾಲ್ಡ್ ಬಾಯಲ್ ಪ್ಯಾಂಟ್ ಇದು ಸರಿಯಾಗಿದೆ ಮೇಡಮ್ ಕ್ಯೂರಿ ರೇಡಿಯಂ ಸರಿಯಾದ ಅದರ ಆಂಟಜನ್ ಟೆಲಿಸ್ಕೋಪ್ ಇದು ತಪ್ಪಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಈ ಕೆಳಗಿನ ಯಾವ ಪ್ರವಾಹವನ್ನು ಯುರೋಪಿನ ಬೆಚ್ಚನೆ ಹೊದಿಕೆ ಎಂದು ಕರೆಯುತ್ತೇವೆ ಯುರೋಪಿನ ಬೆಚ್ಚನೆ ಹೊದಿಕೆ ಸರಿಯಾದ ಉತ್ತರ ಗಾಲ್ಸ್ಟ್ರೀಮ್ ಪ್ರವಾಹ ಗಾಲ್ಸ್ಟ್ರೀಮ್ ಪ್ರವಾಹವನ್ನು ಯುರೋಪಿನ ಬೆಚ್ಚನೆ ಹೊದಿಕೆ ಎಂದು ಕರೆಯುತ್ತೇವೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಯಾವ ವರ್ಷ ಸೇಲಿ ಸೇರಿಸಲಾಯಿತು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ವರ್ಷದಲ್ಲಿ ಸೇರಿಸಲಾಯಿತು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ವರದಿಯನ್ನು ಪರಿಶೀಲಿಸುವ ಸಮಿತಿ ಯಾವುದು ಸರಿಯಾದ ಉತ್ತರ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವರದಿಯನ್ನು ಪರಿಶೀಲಿಸುವಂತಹ ಸಮಿತಿ ಸಾರ್ವಜನಿಕ ಲೆಕ್ಕಪತ್ರ ಉಪಾಧ್ಯಕ್ಷರು ಯಾರು ನೀತಿ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಅರವಿಂದ ಪನಾಗರಿಯಾ ಪ್ರಥಮ ಉಪಾಧ್ಯಕ್ಷರು ಅರವಿಂದ ಪನಾಗರಿಯಾ ಪ್ರಸ್ತುತ ರಾಜೀವ್ ಕುಮಾರ್ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ಯುರೋಪಿನ ರೋಗಿ ಮನುಷ್ಯ ಎಂಬ ಅನ್ವರ್ತನಾಮವನ್ನು ಪಡೆದಿರುವ ದೇಶ ಯಾವುದು ಯುರೋಪಿನ ರೋಗಿ ಮನುಷ್ಯ ಎಂಬ ಅನ್ವರ್ತಕ ನಾಮವನ್ನು ಪಡೆದಿರುವ ದೇಶ ಯಾವುದು ಟರ್ಕಿ ಯುರೋಪಿನ ರೋಗಿ ಮನುಷ್ಯ ಎಂಬ ಅನ್ವರ್ತನಾಮವನ್ನು ಪಡೆದಿರುವ ದೇಶ ಟರ್ಕಿ ಭಾರತ ಜಾತ್ಯತೀತ ರಾಷ್ಟ್ರವೆಂದು ಈ ಕೆಳಗಿನ ಯಾವ ಅಂಶವೂ ತಿಳಿಸುತ್ತದೆ ಭಾರತವು ಜಾತ್ಯತೀತ ರಾಷ್ಟ್ರ ನೋಡಿ ಒಂಬತ್ತನೇ ಅನುಸೂಚಿ ಸಂವಿಧಾನದ ಪೀಠಿಕೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಸರಿಯಾದ ಉತ್ತರ ಸಂವಿಧಾನದ ಪೀಠಿಕೆ ಸಂವಿಧಾನದ ಪೀಠಿಕೆ ಭಾರತ ಜಾತ್ಯಾತೀತ ರಾಷ್ಟ್ರವೆಂದು ತಿಳಿಸಿಕೊಡುತ್ತದೆ ಲೋಕಸಭೆ ಲೋಕಸಭೆಯ ಸಭೆ ಜರುಗಲು ಇರುವಂತಹ ಕನಿಷ್ಠ ಸದಸ್ಯರ ಉಪಸ್ಥಿತಿ ಒಂದು ಲೋಕಸಭೆಯಲ್ಲಿ ಒಂದು ಸಭೆ ನಡೆಯುತ್ತೆ ಅಂದರೆ ಅಲ್ಲಿ ಉಪಸ್ಥಿತ ಇರ್ತಕ್ಕಂಥ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಆಪ್ಷನ್ಸ್ ನೋಡಿ ಲೋಕಸಭೆಯ ಒಟ್ಟು ಸದಸ್ಯರ ಒನ್ ಬೈ ಟೆನ್ರಷ್ಟು ಅಥವಾ ಲೋಕಸಭಾ ಸದಸ್ಯರ ಒಟ್ಟು ಸದಸ್ಯರ ಒನ್ ಬೈ ಫೋರಷ್ಟು ಅಥವಾ ಒಟ್ಟು ಸದಸ್ಯರ ಒನ್ ಬೈ ಟೂ ಅಷ್ಟು ಅಥವಾ ಒಟ್ಟು ಸದಸ್ಯರ ಟೂ ಬೈ ತ್ರೀ ಅಷ್ಟು ಸರಿಯಾದ ಉತ್ತರ ಲೋಕಸಭೆಯ ಒಟ್ಟು ಸದಸ್ಯರ ಒನ್ ಬೈ ಟೆನ್ ರಷ್ಟು ಇದನ್ನು ನಾವು ಕೋರಮ್ ಅಂತಲೂ ಕರಿತೀವಿ ಹೀಗೆ ಲೋಕಸಭಾ ಸದಸ್ಯರ ಒಟ್ಟು ಸದಸ್ಯರ ಒನ್ ಬೈ ಟೆನ್ರಷ್ಟು ಸದಸ್ಯರು ಆ ಸಭೆಯಲ್ಲಿ ಉಪಸ್ಥಿತರಿರಬೇಕು ಸಂಪ್ರದಾಯದಂತೆ ವಿರೋಧ ಪಕ್ಷದ ಸದಸ್ಯರು ಅಧ್ಯಕ್ಷರಾಗಿರುವ ಸಂಸತ್ತಿನ ಸದನ ಸಮಿತಿ ಯಾವುದು ವಿರೋಧ ಪಕ್ಷದ ಸದಸ್ಯನು ಸಮೇತ ಅಧ್ಯಕ್ಷನಾಗಿರ್ತಾನೆ ಆ ಒಂದು ಸಮಿತಿಗೆ ಮಾತ್ರ ಹಾಗಾದರೆ ಆ ಸಮಿತಿ ಯಾವುದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಆಡಳಿತ ಪಕ್ಷದವರು ಇದ್ದರೂ ವಿರೋಧ ಪಕ್ಷದ ಸದಸ್ಯರು ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಅಧ್ಯಕ್ಷರಾಗಿರುತ್ತಾರೆ ಘನಮಂಜುಗಡ್ಡೆ ಇದರ ರೂಪವಾಗಿದೆ ಘನಮಂಜುಗಡ್ಡೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಡ್ರೈ ಕಾರ್ಬನ್ ಡೈಆಕ್ಸೈಡ್ ಇದು ಮಂಜುಗಡ್ಡೆಯ ರೂಪವಾಗಿದೆ ಈ ಕೆಳಗಿನಗಳಲ್ಲಿ ಸಾರ್ವತ್ರಿಕವಾಗಿ ಸ್ವೀಕರಿಸುವ ರಕ್ತದ ಗುಂಪು ಯಾವುದು ಸಾರ್ವತ್ರಿಕ ಸ್ವಿಕಾರಿ ಎ ಬಿ ಸಾರ್ವತ್ರಿಕ ಸ್ವಿಕಾರಿ ಎ ಬಿ ಸಾರ್ವತ್ರಿಕ ದಾನಿ ಎಂದರೆ ಒಬ್ ರಕ್ತದ ಗುಂಪು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ನೋಡಿ ಒನ್ನೆದು ಚಾರ್ಲ್ಸ್ ಡಾರ್ವಿನ್ ಜೀವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಚಾರ್ಲ್ಸ್ ಡಾರ್ವಿನ್ ಜೀವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಬಿ ನೋಡಿ ತಳಿಶಾಸ್ತ್ರದ ಪಿತಾಮಹ ಗ್ರೇಗೋರ್ ಮೆಂಡಲ್ ತನ್ನ ಪ್ರಯೋಗಗಳಿಗೆ ಪಿ ಪ್ಲಾಂಟನ್ನು ಬಳಸಿದ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ ಚಾರ್ಲ್ಸ್ ಡಾರ್ವಿನ್ ಅವರು ಜೀವವಿಕಾನ್ಸ ಸಿದ್ಧಾಂತದ ಬಗ್ಗೆ ಪ್ರತಿಪಾದಿಸಿದರು ಹಾಗೂ ಈ ತಳಿಶಾಸ್ತ್ರದ ಪಿತಾಮಹ ಗ್ರೇಗೋರ್ ಮೆಂಡಲ್ ತನ್ನ ಪ್ರಯೋಗಗಳಿಗೆ ಈ ಪಿ ಪ್ಲಾಂಟನ್ನು ಬಳಸ್ತಾ ಹೋಗ್ತಾನೆ ಪಿ ಪ್ಲಾಂಟ್ ಈ ಕೆಳಗಿನ ಲೋಹಗಳು ಮತ್ತು ಅವುಗಳ ಸಂಕೇತಗಳನ್ನು ಹೊಂದಿಸಿ ಬರೆಯಿರಿ ನೋಡಿ ಸೋಡಿಯಂ ಪಾದರಸ ಸತ್ತು ಪೊಟ್ಯಾಷಿಯಂ ಕೊಟ್ಟಿದ್ದಾರೆ ಇಲ್ಲಿ ಕೆ ಝಡ್ ಎನ್ ಎಚ್ ಜಿ ಎನ್ ಎ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಟು ನೋಡಿ ಸೋಡಿಯಂ ಸೋಡಿಯಂನ ನಾವು ಎನ್ ಎ ಅಂತ ನಾವು ಕರಿತೇವೆ ಪಾದರಸವನ್ನು ಎಚ್ ಜಿ ಅಂತ ಕರಿತೇವೆ ಮರಿಕ್ಯುರಿ ಸತ್ತುಗೆ ನಾವು ಝಡ್ ಎನ್ ಅಂತ ಕರಿತೇವೆ ಪೊಟ್ಯಾಷಿಯಂನ ಇಂದ ರೆಪ್ರೆಸೆಂಟೇಷನ್ ಮಾಡ್ತೇವೆ ಸೋಡಿಯಂ ಎನ್ ಎ ಪಾದರಸ ಎಚ್ ಜಿ ಸತು ಝಡ್ಯಾನ್ ಪೊಟ್ಯಾಷಿಯಮ್ ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸಂಶೋಧನಾ ನಾಲಯಗಳಲ್ಲಿ ಗಾಮಾಕಿರಣಗಳನ್ನು ಅಂದರೆ ಲ್ಯಾಬೊರೇಟರಿಗಳಲ್ಲಿ ಗಾಮ ಕಿರಣಗಳನ್ನು ಪತ್ತೆಹಚ್ಚಲು ಬಳಸುವಂತಹ ಅನಿಲ ಯಾವುದು ಲ್ಯಾಬೊರೆಟರಿಗಳಲ್ಲಿ ಗಾಮ ಕಿರಣಗಳನ್ನು ಪತ್ತೆಹಚ್ಚಲು ಬಳಸುವಂತಹ ಅನಿಲ ಘೆನಾನ್ ನೋಬೆಲ್ ಗ್ಯಾಸಸ್ಗಳಲ್ಲಿ ಪ್ರಮುಖವಾದಂಥದ್ದು ಈ ಝೆನಾನ್ ನೋಬೆಲ್ ಗ್ಯಾಸಸ್ಗಳು ನಮಗೆ ಗೊತ್ತಿರಬೇಕು ಹೀಲಿಯಂ ನಿಯಾನ್ ಕ್ರೆಪ್ಟಾನ್ ಝೆನಾನ್ ಮತ್ತು ರೆಡಾನ್ ಹೀಲಿಯಂ ನಿಯಾನ್ ಕ್ರೆಪ್ಟಾನ್ ಝೆನಾನ್ ರೆಡಾನ್ ಅದರಲ್ಲಿ ಈ ಲ್ಯಾಬೊರೇಟರಿಗಳಲ್ಲಿ ಗಾಮ ಪತ್ತೆ ಹಚ್ಚಲು ಬಳಸುವಂತಹ ಅನಿಲ ಝೆನಾನ್ ಆರಂಭದಲ್ಲಿ ರಾಜ್ಯ ಪಟ್ಟಿಯಲ್ಲಿದ್ದಕ್ಕಂತಹ ಶಿಕ್ಷಣ ವಿಷಯವನ್ನು ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ಸಮವರ್ತಿತ ಪಟ್ಟಿಗೆ ಸೇರಿಸಲಾಯಿತು ಮೂರು ಪಟ್ಟಿಗಳನ್ನು ಮಾಡಿದ್ದೇವೆ ರಾಜ್ಯ ಪಟ್ಟಿ ಸಮವರ್ತಿತ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ಇಲ್ಲಿ ಶಿಕ್ಷಣ ಎನ್ನುವಂಥದ್ದು ಆರಂಭದಲ್ಲಿ ರಾಜ್ಯ ಪಟ್ಟಿಯಲ್ಲಿತ್ತು ತದನಂತರ ಅದನ್ನು ನಾವು ಸಮವರ್ತಿತ ಪಟ್ಟಿಗೆ ತಗೊಂಡುಕೊಂಡು ಹೋದ್ವಿ ಹಾಗಾದರೆ ಆ ತಿದ್ದುಪಡಿ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಲವತ್ತ ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಈ ಶಿಕ್ಷಣ ಎನ್ನುವಂತಹ ವಿಷಯವನ್ನು ರಾಜ್ಯ ಪಟ್ಟಿಯಲ್ಲಿಂದ ಸಮರ್ಥಿತ ಪಟ್ಟಿಗೆ ತೆಗೆದುಕೊಂಡು ಹೋಯಿತು ಯಾವ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ನೋಡಿ ಉತ್ತರ ಪ್ರದೇಶವು ರಾಜ್ಯಸಭೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದೆ ಉತ್ತರ ಪ್ರದೇಶದಿಂದ ಮೂವತ್ತೈದು ಜನ ಸದಸ್ಯರು ರಾಜ್ಯಸಭೆಗೆ ಆಯ್ಕೆಗೊಳ್ಳುವರು ಸರಿಯಾದ ಉತ್ತರ ಎ ಸರಿ ಮತ್ತು ಬಿ ತಪ್ಪು ಉತ್ತರ ಪ್ರದೇಶ ರಾಜ್ಯವು ರಾಜ್ಯಸಭೆಗೆ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದೆ ರಾಜ್ಯಸಭೆ ಅಂತಲ್ಲ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ಹೆಚ್ಚಾದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಿಂದಲೂ ಸಮೇತ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟು ಜನಸಂಖ್ಯೆಯನ್ನು ನಮ್ಮ ಭಾರತದ ಲೋಕಸಭೆ ಮತ್ತು ರಾಜ್ಯಸಭೆಗೆ ಕೊಡ್ತಾರೆ ಆದರೆ ಉತ್ತರ ಪ್ರದೇಶದಿಂದ ಮೂವತ್ತೈದು ಜನ ರಾಜ್ಯಸಭೆಗೆ ಆಯ್ಕೆಗೊಳ್ಳರು ಇದು ತಪ್ಪಾದ ಉತ್ತರ ಹಾಗಾದರೆ ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಗೊಳ್ಳುವಂತಹ ಸದಸ್ಯರು ಎಷ್ಟು ಎಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸಾರ್ವಜನಿಕ ವಿಷಯಗಳಿಗೆ ಗೊಂದಲ ಉಂಟಾದಾಗ ರಾಷ್ಟ್ರಪತಿಯು ಈ ಕೆಳಗಿನ ಯಾವ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ನ ಸಲಹೆ ಕೇಳಬಹುದು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಸಲಹೆ ಕೇಳುವಂತಹ ಒಂದು ಆರ್ಟಿಕಲ್ ಯಾವುದು ಆರ್ಟಿಕಲ್ ಒನ್ ಫೋರ್ ತ್ರೀ ಈ ಒನ್ ಫಾರ್ಟಿ ತ್ರೀ ಆರ್ಟಿಕಲ್ ಪ್ರಕಾರ ಈ ಸಾರ್ವಜನಿಕ ವಿಷಯಗಳಲ್ಲಿ ಏನಾದರೂ ಗೊಂದಲ ಉಂಟಾದರೆ ರಾಷ್ಟ್ರಪತಿಯು ನೂರ ನಲವತ್ತ್ ಮೂರನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಕೇಳಬಹುದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೆ ಎಸ್ ಒಳಗೆ ಕೇಳಿರ್ತಕ್ಕಂಥದ್ದು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ನೋಡಿ ಫಸ್ಟ್ನೇದು ಎ ನೋಡಿ ರಾಷ್ಟ್ರಪತಿಯು ಸಾರ್ವತ್ರಿಕ ಚುನಾವಣೆ ನಂತರ ಸೇರಿದ ಹಾಗೂ ಪ್ರತಿ ವರ್ಷದ ಮೊದಲ ಸಂಸತ್ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವರು ಪಿ ನೋಡಿ ರಾಷ್ಟ್ರಪತಿಯು ಯಾವುದೇ ಮಸೂದೆ ಬಗ್ಗೆ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಲು ಕರೆದ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುವರು ಸರಿಯಾದ ಉತ್ತರ ಎ ಸರಿ ಮತ್ತು ಬಿ ತಪ್ಪು ರಾಷ್ಟ್ರಪತಿಗಳು ಸಾರ್ವತ್ರಿಕ ಚುನಾವಣೆಯನ್ನು ನಡೆದ ನಂತರ ಪ್ರತಿ ವರ್ಷ ಮೊದಲ ಸಂಸತ್ತಿನ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಆದರೆ ರಾಷ್ಟ್ರಪತಿಗಳು ಯಾವುದೇ ಮಸೂದೆ ಬಗ್ಗೆ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಅದನ್ನು ಬಗೆಹರಿಸಲು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಅವರು ವಹಿಸುವುದಿಲ್ಲ ಆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಸ್ಪೀಕರ್ ಸ್ಪೀಕರ್ ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಸೊ ಹಾಗಾದರೆ ಎ ಸರಿ ಬಿ ತಪ್ಪು ರಾಜ್ಯಪಾಲರ ವೇತನವನ್ನು ಈ ನಿಧಿಯ ಮೂಲಕ ಪಾವತಿಸಲಾಗುತ್ತದೆ ರಾಜ್ಯಪಾಲರ ವೇತನವನ್ನು ಈ ನಿಧಿಯ ಮೂಲಕ ಪಾವತಿಸಲಾಗುತ್ತದೆ ಸರಿಯಾದ ಉತ್ತರ ರಾಜ್ಯದ ಕನ್ಸಲಿಟೇಟೆಡ್ ಫಂಡ್ ರಾಜ್ಯಪಾಲರು ಕೇಂದ್ರದಿಂದ ಬರತಕ್ಕಂಥ ಒಬ್ಬ ವ್ಯಕ್ತಿ ಆದರೂ ಆಯಾ ರಾಜ್ಯಗಳಿಂದ ರಾಜ್ಯಪಾಲರಿಗೆ ಆ ರಾಜ್ಯದ ಕನ್ಸಲಿಟೇಟೆಡ್ ಫಂಡಿಂದ ವೇತನವನ್ನು ನೀಡಲಾಗುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಅಧಿಕಾರ ವ್ಯಾಪ್ತಿಗಳನ್ನು ಒಳಗೊಂಡಿದೆ ಒರಿಜಿನಲ್ ಜುರಿಸ್ಟೆಕ್ಷನ್ ಮೂಲ ಅಧಿಕಾರ ವ್ಯಾಪ್ತಿ ಅಫೀಲು ಅಧಿಕಾರ ವ್ಯಾಪ್ತಿ ಸಲಹಾ ಅಧಿಕಾರ ವ್ಯಾಪ್ತಿ ಸರಿಯಾದ ಉತ್ತರ ಎ ಬಿ ಸಿ ಈ ಮೂಲ ಅಧಿಕಾರ ವ್ಯಾಪ್ತಿ ಅಫೀಲು ಅಧಿಕಾರ ವ್ಯಾಪ್ತಿ ಸಲಹಾ ಅಧಿಕಾರ ವ್ಯಾಪ್ತಿ ಈ ಮೂರು ಸಮೇತ ಸುಪ್ರೀಂ ಕೋರ್ಟ್ ಅಧಿಕಾರವನ್ನು ಹೊಂದಿದೆ ಈ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಡಿಸ್ಪ್ಯೂಟುಗಳನ್ನು ಅಥವಾ ರಾಜ್ಯ ರಾಜ್ಯಗಳಿಗೆ ಸಂಬಂಧಪಟ್ಟ ಡಿಸ್ಪ್ಯೂಟ್ಗಳು ಇವೆಲ್ಲ ಈ ಒರಿಜಿನಲ್ ಮೂಲ ಅಧಿಕಾರ ವ್ಯಾಪ್ತಿಯೊಳಗೆ ಬರ್ತವೆ ಹಾಗೆ ಈ ಮೂರು ವ್ಯಾಪ್ತಿಗಳು ಸಮೇತ ಯಾವುದು ಮೂಲ ಅಧಿಕಾರ ಮತ್ತು ಅಫೀಲು ಅಧಿಕಾರ ಮತ್ತು ಸಲಹಾ ಅಧಿಕಾರ ಈ ಮೂರು ಸಮೇತ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯೊಳಗಡೆ ಬರ್ತವೆ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಜರುಗಿದಂತಹ ಸಂವಿಧಾನ ರಚನೆಯ ಎರಡನೇ ಸಭೆಯಲ್ಲಿ ಉಪಾಧ್ಯಕ್ಷರಾಗಿದ್ದವರು ಯಾರು ಎಚ್ ಸಿ ಮುಖರ್ಜಿ ಅವರು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಜರುಗಿದ ಸಂವಿಧಾನದ ಎರಡನೇ ರಚನಾ ಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಭಾರತ ಸಂವಿಧಾನದಲ್ಲಿರುವ ನ್ಯಾಯಿಕ ವಿಮರ್ಶೆ ಅಥವಾ ನ್ಯಾಯಾಂಗ ಪರಾಮರ್ಶೆಯ ವಿಷಯವನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನ್ಯಾಯಾಂಗ ವಿಮರ್ಶನೆಯನ್ನು ಅಮೆರಿಕ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೇವೆ ಮೂಲಭೂತ ಹಕ್ಕುಗಳನ್ನು ಸಮೇತ ಅಮೆರಿಕ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೇವೆ ನ್ಯಾಯಾಂಗ ಪರಾಮರ್ಶೆಯ ವಿಷಯ ಮೂಲಭೂತ ಹಕ್ಕುಗಳು ಆಪರೇಷನ್ ಪೋಲೋ ಎನ್ನುವಂತಹ ಕಾರ್ಯಾಚರಣೆ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದ ಸಂಸ್ಥಾನ ಯಾವುದು ಆಪರೇಷನ್ ಪೋಲೋ ಸರಿಯಾದ ಉತ್ತರ ಹೈದರಾಬಾದ್ ಆಪರೇಷನ್ ಪೋಲೋ ಎನ್ನುವ ಕಾರ್ಯಾಚರಣೆ ಮೂಲಕ ಆ ಹೈದರಾಬಾದ್ ಸಂಸ್ಥಾನವನ್ನು ಭಾರತಕ್ಕೆ ಸೇರ್ಪಡೆ ಮಾಡಿಕೊಂಡೆವು ಯಾವುದು ಆಪರೇಷನ್ ಪೋಲೋ ಈ ಕೆಳಗಿನ ಯಾವ ರಾಜ್ಯವನ್ನು ಪ್ರತ್ಯೇಕಿಸಿ ಎರಡು ಸಾವಿರದ ಜಾರ್ಖಂಡ್ ರಾಜ್ಯವನ್ನು ರಚಿಸಲಾಯಿತು ಬಿಹಾರ ಎರಡು ಸಾವಿರದ ಇಸ್ವಿಯಲ್ಲಿ ಬಿಹಾರದಿಂದ ನಾವು ಜಾರ್ಖಂಡ್ ಅನ್ನು ಪ್ರತ್ಯೇಕಿಸಿ ಹೊಸ ರಾಜ್ಯವನ್ನಾಗಿ ರಚಿಸಲಾಯಿತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಏ ನೋಡಿ ಭಾರತದ ಸಂವಿಧಾನದ ನೂರ ಅರವತ್ತೈದು ಸಬ್ ಒನ್ ನೂರ ಅರವತ್ತೈದು ಸಬ್ ಒನ್ ವಿಧಿಯನ್ವಯ ಪ್ರತಿ ರಾಜ್ಯದ ರಾಜ್ಯಪಾಲರು ಅಡ್ವೊಕೇಟ್ ಜನರಲನ್ನು ನೇಮಕ ಮಾಡ್ತಾರೆ ಪ್ರತಿ ರಾಜ್ಯದ ರಾಜ್ಯಪಾಲರು ಅಡ್ವೊಕೇಟ್ ಜನರಲನ್ನು ನೇಮಕ ಮಾಡ್ತಾರೆ ಬಿ ನೋಡಿ ಅಡ್ವೊಕೇಟ್ ಜನರಲ್ ಹುದ್ದೆಯು ನೇಮಕಗೊಳ್ಳುವ ವ್ಯಕ್ತಿ ಅಡ್ವೊಕೇಟ್ ಜನರಲ್ಗೆ ನೇಮಕೊಳ್ಳುವಂತಹ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆಯನ್ನು ಹೊಂದಿರಬೇಕು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆಯನ್ನು ಹೊಂದಿರಬೇಕು ಸಿ ನೋಡಿ ಅಡ್ವೊಕೇಟ್ ಜನರಲ್ ಅವರು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುತ್ತಾರೆ ಸರಿಯಾದ ಉತ್ತರ ಎ ಮತ್ತು ಸಿ ಸರಿ ಬಿ ತಪ್ಪು ಭಾರತ ಸಂವಿಧಾನದ ನೂರ ಅರವತ್ತೈದು ಸಬ್ ಒನ್ ವಿಧಿಯನ್ವಯ ರಾಜ್ಯಪಾಲರೇ ಅಡ್ವೊಕೇಟ್ ಜನರಲನ್ನು ನೇಮಕ ಮಾಡ್ತಾರೆ ರಾಜ್ಯಪಾಲರು ಅಡ್ವೊಕೇಟ್ ಜನರಲ್ ನೇಮಕ ಮಾಡೋದು ಸರಿ ಅಡ್ವೊಕೇಟ್ ಜನರಲ್ ಅವರು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರ್ತಾರೆ ರಾಷ್ಟ್ರದ ಅತ್ಯುನ್ನತ ಅಧಿಕಾರಿ ಅಟಾರ್ನಿ ಜನರಲ್ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್ ಹಾಗೆ ಇಲ್ಲಿ ಅಟಾರ್ನಿ ಜನರಲನ್ನು ರಾಷ್ಟ್ರಪತಿಗಳು ನೇಮಕ ಮಾಡಿದರೆ ಅಡ್ವೊಕೇಟ್ ಜನರಲನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ಆದರೆ ಅಡ್ವೊಕೇಟ್ ಜನರಲ್ ಹುದ್ದೆ ನೇಮ್ ನೇಮಕೊಳ್ಳುವಂತಹ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಇರುವಾಗುವ ಅರ್ಹತೆಯನ್ನು ಹೊಂದಿರಬೇಕು ಇದು ತಪ್ಪಾಗಿದೆ ಸೊ ಎ ಮತ್ತು ಸಿ ಸರಿಯಾದ ಉತ್ತರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡಿ ಎ ರಾಜ್ಯದ ಎಲ್ಲ ಕಾರ್ಯಾಂಗೀಯ ಕೆಲಸಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ಜರುಗುತ್ತವೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಾಂಗೀಯ ಕೆಲಸಗಳು ರಾಜ್ಯಪಾಲರ ಹೆಸರಿನಲ್ಲಿ ಜರುಗುತ್ತವೆ ಬಿ ಇವರು ರಾಜ್ಯದ ಲೋಕಸೇವಾ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡುವ ಮತ್ತು ವಜಾಗೊಳಿಸುವ ಅಧಿಕಾರವನ್ನು ಹೊಂದಿ ಹೊಂದಿದ್ದಾರೆ ಅಂದರೆ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಪ್ರಸ್ತುತ ನಮ್ಮ ನಮ್ಮ ರಾಜ್ಯ ತಗೊಂಡ್ರೆ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡಿಕೊಳ್ಳೋದು ಮತ್ತು ವಜಾ ಮಾಡೋದು ಎರಡೂ ಸಮೇತ ಅಧಿಕಾರ ರಾಜ್ಯಪಾಲರಿಗಿದೆ ಅಂತ ಹೇಳ್ತಿದ್ದಾರೆ ಸಿ ರಾಜ್ಯದ ಶಾಸಕರ ಅರ್ಹತೆ ಬಗ್ಗೆ ವಿವಾದ ಉಂಟಾದರೆ ಅವುಗಳ ವಿಷಯದಲ್ಲಿ ಅಂತಿಮ ತೀರ್ಮಾನವನ್ನು ನೀಡುವರು ನೋಡಿ ಸರಿಯಾದ ಉತ್ತರ ಎ ಮತ್ತು ಸಿ ಸರಿ ರಾಜ್ಯದ ಎಲ್ಲ ಕಾರ್ಯಾಂಗೀಯ ಕೆಲಸಗಳು ರಾಜ್ಯಪಾಲರ ಎಸೆಲ್ನಲ್ಲಿ ಜರುಗುತ್ತವೆ ಸರಿ ರಾಜ್ಯದ ಶಾಸಕಾಂಗರ ಅನರ್ಹತೆ ಬಗ್ಗೆ ಏನಾರು ವಿವಾದ ಉಂಟಾದರೆ ಅವುಗಳ ವಿಷಯದಲ್ಲಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವರು ಸಮೇತ ರಾಜ್ಯಪಾಲರು ಅದು ಸರಿ ಆದರೆ ಆಪ್ಷನ್ಸ್ ಬಿ ಇವರು ರಾಜ್ಯದ ಈ ಕೆಪಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡೋದು ಮತ್ತು ವಜಾಗೊಳಿಸುವಂತಹ ಅಧಿಕಾರ ಇವರಿಗಿಲ್ಲ ನೇಮಕ ಮಾಡುವ ಅಧಿಕಾರ ಇದ್ದರೆ ವಜಾಗೊಳಿಸುವ ಅಧಿಕಾರ ಕೇಂದ್ರ ಅಂದರೆ ರಾಷ್ಟ್ರಪತಿಗೆ ಸಂಬಂಧಪಡುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ರಾಜ್ಯ ಮಂತ್ರಿಮಂಡಲವು ಈ ಕೆಳಗಿನ ಯಾರಿಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರಬೇಕು ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಮಂಡಲವು ಸಾಮೂಹಿಕವಾಗಿ ರಾಜ್ಯ ವಿಧಾನಸಭೆಗೆ ರಾಜ್ಯದ ವಿಧಾನಸಭೆಗೆ ಅವರು ಜವಾಬ್ದಾರಿ ಆಗಿರಬೇಕು ರಾಜ್ಯದ ವಿಧಾನಸಭೆ ಸದಸ್ಯರು ಪ್ರಸ್ತುತ ಇನ್ನೂರ ಇಪ್ಪತ್ನಾಲ್ಕು ಆಂಗ್ಲೋ ಇಂಡಿಯನ್ ತೆಗೆದಾಕ್ಬಿಟ್ಟು ಇನ್ನೂರ ಇಪ್ಪತ್ನಾಲ್ಕು ಆ ಅಷ್ಟು ಸದಸ್ಯರಿಗೆ ಇವರು ಭಾರಿಯಾಗಿರಬೇಕು ಅಂದರೆ ಜವಾಬ್ದಾರಿಯನ್ನು ಆಗಿರಬೇಕು ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಗೊಳ್ಳುವಂತಹ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಇಪ್ಪತ್ತೈದು ಜನ ಹೋಗ್ತಾರೆ ಟೋಟಲ್ ಎಪ್ಪತ್ತೈದು ಜನದಲ್ಲಿ ಇಪ್ಪತ್ತೈದು ಜನ ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಹೋಗ್ತಾರೆ ಮೂರನೇ ಮೈಸೂರು ಯುದ್ಧದ ತತ್ತಕ್ಷಣದ ಕಾರಣ ಏನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ತತ್ತಕ್ಷಣದ ಕಾರಣ ಏನು ಟಿಪ್ಪು ತಿರುವಂಕೂರ್ ಮೇಲೆ ದಾಳಿ ಮಾಡಿದ್ದು ಮೂರನೇ ಮೈಸೂರು ಯುದ್ಧದ ತತ್ತಕ್ಷಣದ ಕಾರಣ ಪಂಜಾಬಿನ ಸಿಂಹನೆಂದು ಬಿರುದು ಪಡೆದ ಸಿಖ್ ದೊರೆ ಯಾರು ಪಂಜಾಬಿನ ಸಿಂಹನೆಂದು ಬಿರುದು ಪಡೆದಂತಹ ಸಿಖ್ ದೊರೆ ಯಾರು ರಾಣಜಿತ್ ಸಿಂಗ್ ರಣಜಿತ್ ಸಿಂಗ್ನನ್ನು ಪಂಜಾಬಿನ ಸಿಂಹ ಎಂದು ಕರೀತಿದ್ದರು ಈತ ಸಿಖ್ ದೊರೆ ಸಹಾಯಕ ಸೈನ್ಯ ಪದ್ಧತಿ ಮೊದಲ ಬಾರಿಗೆ ಒಳಗಾದವರು ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಬಾರಿಗೆ ಒಳಗಾದವರು ಯಾರು ಮೈಸೂರಿನ ಒಡೆಯರು ಔದ್ನ ನವಾಬ ಹೈದರಾಬಾದ್ ನಿಜಾಮ ಬಂಗಾಳದ ನವಾಬ ಸರಿಯಾದ ಉತ್ತರ ಹೈದರಾಬಾದ್ ನಿಜಾಮ ಹೈದರಾಬಾದಿನ ನಿಜಾಮ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಬಾರಿಗೆ ಒಳಗಾದವರು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಯಾವಾಗ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆಪ್ಷನ್ಸ್ ನೋಡಿ ಗಾಂಧಿ ನೆಹರು ಹ್ಯೂಮ್ ಆ್ಯನಿಬೆಸೆಂಟ್ ಸರಿಯಾದ ಉತ್ತರ ಆ್ಯನಿಬೆಸೆಂಟ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ರವರು ಒಂದಿಸಿ ಬರೆಯಿರಿ ಇಲ್ಲಿ ಕೆಲವೊಂದು ಪುಸ್ತಕಗಳನ್ನು ಕೊಡಲಾಗಿದೆ ಹಾಗೂ ಕೆಲವೊಂದು ಪ್ರಮುಖರನ್ನ ಹೆಸರನ್ನು ಕೊಡಲಾಗಿದೆ ನೋಡಿ ರಾಜರಾಮ್ ಮೋಹನ್ ರಾಯ್ ದಯಾನಂದ್ ಸರಸ್ವತಿ ಅನಿಬೆಸೆಂಟ್ ಜ್ಯೋತಿ ಬಾಪುಲೆ ಪಟ್ಟಿ ಬಿಯಲ್ಲಿ ಗುಲಾಮಗಿರಿ ನ್ಯೂ ಇಂಡಿಯಾ ಸಂವಾದ ಕವುದಿ ಸತ್ಯರ್ಥ ಪ್ರಕಾಶ ವಂದಿಸಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಜಾರಾಮ್ ಮೋಹನ್ ರಾಯರವರು ಸಂವಾದ ಕವುದಿ ಎಂದು ಬರೆದಿದ್ದಾರೆ ರಾಜಾರಾಮ್ ಮೋಹನ್ ರಾಯ್ ಸಂವಾದ ಕವುದಿ ದಯಾನಂದ ಸರಸ್ವತಿಯವರು ಸತ್ಯರ್ಥ ಪ್ರಕಾಶ ದಯಾನಂದ ಸರಸ್ವತಿ ಸತ್ಯರ್ಥ ಪ್ರಕಾಶ ಆ್ಯನಿ ಅವರು ನ್ಯೂ ಇಂಡಿಯಾ ಜ್ಯೋತಿಬಾಪುಲಿ ಗುಲಾಮಗಿರಿ ಗುಲಾಮಗಿರಿ ಪುಸ್ತಕವನ್ನು ಬರೆದವರು ಜ್ಯೋತಿ ಅವರು ಬಹಳ ಪ್ರಮುಖವಾದ ಪ್ರಶ್ನೆ ನಾಮ ಈ ಗ್ರಂಥದ ಕರ್ತೃ ಯಾರು ಬಾದಶಹ ನಾಮ ಸರಿಯಾದ ಉತ್ತರ ಅಬ್ದುಲ್ ಹಮೀದ್ ಲಹೌರಿ ಅಬ್ದುಲ್ ಹಮೀದ್ ಲಹೌರಿ ಅವರು ಬಾದಶಹನಾಮ ಎನ್ನುವಂತಹ ಗ್ರಂಥದ ಕರ್ತೃ ಫಿರ್ದೋಸಿಯು ಯಾರ ಆಸ್ಥಾನದ ಕವಿಯಾಗಿದ್ದ ಫಿರ್ದೋಸಿ ಯಾರ ಆಸ್ಥಾನದ ಕವಿಯಾಗಿದೆ ಆಪ್ಷನ್ಸ್ ನೋಡಿ ಅಕ್ಬರ್ ಮಹಮ್ಮದ್ ಗುವರಿ ಮಹಮ್ಮದ್ ಗಜ್ನಿ ಅಲ್ಲಾವುದ್ದೀನ್ ಖಿಲ್ಜಿ ನಮಗೆ ಗೊತ್ತು ಫಿರ್ದೋಸಿಯು ಮಧ್ಯಕಾಲೀನ ಭಾರತದಲ್ಲೇ ಬರ್ತಾನೆ ಹಾಗಾದರೆ ಈತ ಯಾರ ಆಸ್ಥಾನದ ಕವಿಯಾಗಿದ್ದ ಮಹಮ್ಮದ್ ಗಜ್ನಿ ಮಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿ ಫಿರ್ದೋಸಿಯು ಆಸ್ಥಾನದ ಕವಿಯಾಗಿದ್ದ ಫಿರ್ದೂಸಿ ಮೊಘಲ್ ಸಾಮ್ರಾಜ್ಯವನ್ನು ಮೊದಲ ಬಾರಿಗೆ ಪ್ರಾಂತ್ಯಗಳನ್ನಾಗಿ ಯಾರು ವಿಂಗಡಿಸಿದರು ಮೊಘಲ್ ಸಾಮ್ರಾಜ್ಯಗಳನ್ನು ಮೊದಲ ಬಾರಿಗೆ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದವರು ಅಕ್ಬರ್ ಐವತ್ತೆಂಟೇ ಪ್ರಶ್ನೆ ದಿವಾನ್ ಐ ಅಮೀರ್ ಐ ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ದಿವಾನ್ ಹೈ ಅಮೀರ್ ಹೈ ಕೋಹಿ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್ ಮೊಹಮ್ಮದ್ ಬಿನ್ ತುಘಲಕ್ ದಿವಾನ್ ಹೈ ಅಮಿರ್ ಹೈ ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದ ರಾಷ್ಟ್ರಕೂಟರ ತ್ರಿಮೂರ್ತಿ ದೇವಾಲಯ ಎಲ್ಲಿದೆ ರಾಷ್ಟ್ರಕೂಟರ ತ್ರಿಮೂರ್ತಿ ದೇವಾಲಯ ಎಲ್ಲಿದೆ ಎಲಿಫೆಂಟ ಎಲಿಫೆಂಟದಲ್ಲಿ ನಾವು ರಾಷ್ಟ್ರಕೂಟರ ತ್ರಿಮೂರ್ತಿ ದೇವಾಲಯವನ್ನು ಕಾಣಬಹುದು ಬೇಲೂರು ಯಾರ ಕಲೆಯ ಕೇಂದ್ರವಾಗಿತ್ತು ಬೇಲೂರು ಹೊಯ್ಸಳರು ಚಾಳುಕ್ಯರು ಕದಂಬರು ಗಂಗರು ಸರಿಯಾದ ಉತ್ತರ ಹೊಯ್ಸಳರು ಹೊಯ್ಸಳರ ಪ್ರಮುಖ ಕಲೆಯ ಕೇಂದ್ರ ಬೇಲೂರು ಕೆಳಗಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಅವಕಾಶವನ್ನು ನೀಡುತ್ತದೆ ಪಂಚಾಯತ್ ರಾಜ್ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಯಾವುದು ಆರ್ಟಿಕಲ್ ಫಿಫ್ಟಿ ತ್ರೀ ಸೆವೆಂಟಿ ತ್ರೀ ಫಾರ್ಟಿ ಟು ಫಾರ್ಟಿ ಸರಿಯಾದ ಉತ್ತರ ಫಾರ್ಟಿ ನಲವತ್ತನೇ ವಿಧಿ ಪ್ರಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆಗೆ ನಮ್ಮ ಸಂವಿಧಾನ ಅವಕಾಶವನ್ನು ಕೊಡುತ್ತದೆ ಯಾವ ಆರ್ಟಿಕಲ್ ನಲವತ್ತು ಮಣಿಪುರದ ಅಧಿಕೃತ ಭಾಷೆ ಯಾವುದು ಸರಿಯಾದ ಉತ್ತರ ಮಣಿಪುರಿ ಮಣಿಪುರದ ಅಧಿಕೃತ ಭಾಷೆ ಮಣಿಪುರಿ ನೈಜ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಯಾವ ರೀತಿಯಲ್ಲಿ ಅಳೆಯುತ್ತಾರೆ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಸರಿಯಾದ ಉತ್ತರ ಸ್ಥಿರ ಬೆಲೆಯಲ್ಲಿನ ಜಿ ಎನ್ ಪಿಯಿಂದ ಸ್ಥಿರ ಬೆಲೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಸ್ಥಿರ ಬೆಲೆಯಲ್ಲಿರತಕ್ಕಂಥ ಜಿ ಎನ್ ಪಿಯಿಂದ ನೈಜ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಅಳೆಯಲಾಗುತ್ತದೆ ಸರ್ಕಾರವು ಸಾರ್ವಜನಿಕ ಹಣಕಾಸನ್ನು ಇದರ ಮೂಲಕ ನಿರ್ವಹಿಸುತ್ತದೆ ಸರ್ಕಾರವು ಸಾರ್ವಜನಿಕ ಹಣಕಾಸನ್ನು ಇದರ ಮೂಲಕ ನಿರ್ವಹಿಸುತ್ತದೆ ಸರಿಯಾದ ಉತ್ತರ ಕೋಶಿಯ ನೀತಿ ಕೋಶ್ಯ ನೀತಿಯ ಮೂಲಕ ಸರ್ಕಾರವು ಸಾರ್ವಜನಿಕ ಹಣಕಾಸನ್ನು ನಿರ್ವಹಿಸುತ್ತದೆ ಇನ್ನೊಂದು ಪ್ರಮುಖ ಎಕನಾಮಿಕ್ ಪ್ರಶ್ನೆ ಆಯವ್ಯಯದಲ್ಲಿ ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದು ಏನು ಆಯವ್ಯಯದಲ್ಲಿ ಒಂದು ಬಜೆಟಲ್ಲಿ ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದು ಏನು ಆಪ್ಷನ್ಸ್ ನೋಡಿ ಸಮತೋಲನ ಆಯವ್ಯಯ ಕೊರತೆಯ ಆಯವ್ಯಯ ಉಳಿತಾಯ ಆಯವ್ಯಯ ಅಸಮತೋಲನ ಆಯವ್ಯಯ ಸರಿಯಾದ ಉತ್ತರ ಉಳಿತಾಯ ಆಯವ್ಯಯ ಇಲ್ಲಿ ಆದಾಯ ಜಾಸ್ತಿಯಾಗಿ ಖರ್ಚು ಕಡಿಮೆ ಅದನ್ನು ನಾವು ಉಳಿತಾಯದ ಆದಾಯ ಆಯವ್ಯಯ ಅಂತ ಕರಿತೇವೆ ಖರ್ಚು ಜಾಸ್ತಿಯಾಗಿ ಆದಾಯ ಕಡಿಮೆ ಇದ್ದರೆ ಅದನ್ನು ನಾವು ಕೊರತೆಯ ಆಯವ್ಯಯ ಅಂತ ಕರಿತೀವಿ ಹಾಗಾದರೆ ಅರುವತ್ತೈದಕ್ಕೆ ಸರಿಯಾದ ಉತ್ತರ ಉಳಿತಾಯ ಆಯವ್ಯಯ ಎನ್ ಎ ಎಸ್ ಡಿ ಎ ಕ್ಯೂ ಇದರಲ್ಲಿ ನೋಂದಾಯಿತಗೊಂಡಂತಹ ಪ್ರಥಮ ಭಾರತದ ತಂತ್ರಜ್ಞಾನ ಯಾವುದು ನಾಸ್ಟಾ ಕ್ಯೂ ಅಂತ ಕರೀತಾರೆ ಎನ್ ಎಸ್ ಡಿ ಎ ಕ್ಯೂ ಇದರಲ್ಲಿ ರಿಜಿಸ್ಟರ್ ಮಾಡಿಕೊಂಡಂತಹ ಭಾರತದ ಪ್ರಥಮ ತಂತ್ರಜ್ಞಾನ ಸಂಸ್ಥೆ ಯಾವುದು ಆಪ್ಷನ್ಸ್ ನೋಡಿ ರಿಲಯನ್ಸ್ ಬಯೋಕಾನ್ ವಿಪ್ರೋ ಇನ್ಫೋಸಿಸ್ ಸರಿಯಾದ ಉತ್ತರ ಇನ್ಫೋಸಿಸ್ ಇನ್ಫೋಸಿಸ್ರವರು ಈ ಎನ್ ಎಸ್ ಡಿ ಎ ಕ್ಯೂ ಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಂತಹ ಭಾರತದ ಫಾಸ್ಟ್ ಟೆಕ್ ಆರ್ಗನೈಸೇಷನ್ ಕಿರಣ್ ಮಜುಮ್ದಾರ್ ಶಾ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಅವರು ಕಿರಣ್ ಮಜುಮ್ಜಮ್ ಮಜುಮ್ದರ್ ಶಾ ಇವರು ಬಯೋಕಾನ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಮಹಿಳೆ ಕೆಲವು ಸರಕುಗಳು ಕಾಲಕಾಲಕ್ಕೆ ಪೂರೈಕೆಯಾದಾಗ ಉಂಟಾಗುವ ತುಷ್ಟಿಗುಣ ಯಾವುದು ಸರಿಯಾದ ಉತ್ತರ ಕಾಲಿಕ ತುಷ್ಟಿಗುಣ ಕೆಲವು ಸರಕುಗಳು ಕಾಲಕಾಲಕ್ಕೆ ಪೂರೈಕೆಯಾದಾಗ ಉಂಟಾಗುವಂತಹ ತುಷ್ಟಿಗುಣ ಕಾಲಿಕ ತುಷ್ಟಿಗುಣ ಯಾವ ವರ್ಷದೊಂದು ಸಹಕಾರಿ ಸಂಘಗಳನ್ನು ಪ್ರಾಂತೀಯ ಪಟ್ಟಿಗೆ ಸೇರಿಸಲಾಯಿತು ಸಹಕಾರಿ ಸಂಘಗಳನ್ನು ಪ್ರಾಂತೀಯ ಪಟ್ಟಿಗೆ ಸೇರಿಸಲಾದ ವರ್ಷ ಸಾವಿರದ ಒಂಬೈನೂರ ಹತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆ ಏನು ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆ ಏನು ಆಪ್ಷನ್ಸ್ ನೋಡಿ ಏನನ್ನು ಉತ್ಪಾದಿಸಬೇಕು ಅಥವಾ ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಎಲ್ಲವೂ ಸರಿ ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆ ಮೇಲಿನ ಎಲ್ಲವೂ ಏನನ್ನು ಉತ್ಪಾದಿಸಬೇಕು ಎನ್ನುವ ಕನ್ಫ್ಯೂಷನ್ ಹೇಗೆ ಉತ್ಪಾದಿಸಬೇಕು ಎನ್ನುವುದು ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವುದು ಇವೆಲ್ಲವೂ ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆಗಳು ಮೋಸ್ಟ್ ಇಂಪಾರ್ಟೆಂಟ್ ಟಿ ವಿ ರಿಮೋಟ್ನಲ್ಲಿ ಬಳಸುವಂತಹ ವಿಕಿರಣ ಯಾವುದು ವಿಯಲ್ಲಿ ಬಳಸುವಂತಹ ಒಂದು ವಿಕಿರಣ ಯಾವುದು ಹಾವ ಕೆಂಪು ನೈಟ್ರೋಜನ್ ವಿಕಿರಣ ನೇರಳಾತೀತ ಕಿರಣ ಎಕ್ಸ್ರೇ ಕಿರಣ ಸರಿಯಾದ ಉತ್ತರ ಹಾವ ಕೆಂಪು ಕಿರಣ ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಕರಿತೀವಿ ಇದನ್ನು ಟಿ ವಿ ರಿಮೋಟ್ನಲ್ಲಿ ನಾವು ಬಳಸುತ್ತೇವೆ ಅವಾಹಕಗಳು ಅಂದರೆ ಇನ್ಸುಲೇಟರ್ ಅಂತ ಕರೀತಾರೆ ಅವು ಹೇಗಿರ್ತವೆ ಅವುಗಳ ಕಾರ್ಯ ಏನು ನೋಡಿ ಆಪ್ಷನ್ಸು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತವೆ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ ತಮ್ಮ ಮೂಲಕ ಕಡಿಮೆ ವಿದ್ಯುತ್ತನ್ನು ಹರಿಬಿಡುತ್ತವೆ ಈ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಬಿಡುವುದಿಲ್ಲ ಇಲ್ಲಿ ಅವಾಹಕಗಳಿವೆ ವಾಹಕಗಳಾದರೆ ವಾಹಕಗಳು ಅದನ್ನು ಇಂಗ್ ಇಂಗ್ಲೀಷಲ್ಲಿ ಕಂಡಕ್ಟರ್ಸ್ ಅಂತ ಕರೀತಾರೆ ಇವು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತವೆ ಆದರೆ ಅವಾಹಕಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ ಅಂದರೆ ಅದು ಅವಾಹಕಗಳು ಅಥವಾ ಇನ್ಸುಲೇಟರ್ಸ್ ರೇಡಿಯೋ ಅಲೆಗಳ ರೂಪದಲ್ಲಿ ಶ್ರವಣ ಸಂಕೇತಗಳು ಎಲ್ಲ ಕಡೆಗೂ ಇದರ ಮೂಲಕ ಪ್ರಸಾರವಾಗುತ್ತವೆ ಅಂದರೆ ಆ ಮೀಡಿಯಾ ಯಾವುದು ಯಾವುದರ ಮೂಲಕ ರೇಡಿಯೋ ಅಲೆಗಳು ಶ್ರವಣ ಸಂಕೇತಗಳ ಮೂಲಕ ಪ್ರಸಾರವಾಗ್ತವೆ ಸರಿಯಾದ ಉತ್ತರ ಪ್ರಸಾರ ಆಂಟೆನಾ ಈ ಆಂಟೆನ ಮೂಲಕ ರೇಡಿಯೋ ಅಲೆಗಳ ರೂಪದಲ್ಲಿ ಶ್ರವಣ ಸಂಕೇತಗಳು ಎಲ್ಲ ಕಡೆಗೂ ಪ್ರಸಾರವಾಗುತ್ತವೆ ಸರಿಯಾದ ಉತ್ತರ ಪ್ರಸಾರಕ ಆಂಟೆನ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಇರುವುದು ಎಂಬಂದು ಎಂಬುದನ್ನು ತಿಳಿಸುವಂತಹ ನ್ಯೂಟನ್ನ ನಿಯಮ ಯಾವುದು ಸರಿಯಾದ ಉತ್ತರ ನ್ಯೂಟನ್ನ ಮೂರನೇ ನಿಯಮ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಇರುವುದು ಎಂಬುದು ತಿಳಿಸುವಂಥದ್ದು ನ್ಯೂಟನ್ನ ಮೂರನೇ ನಿಯಮ ಆಮೀಟರ್ ಅನ್ನು ಬಳಸುವುದು ಯಾವುದಕ್ಕಾಗಿ ಅಂತ ಆಪ್ಷನ್ಸ್ ನೋಡಿ ಓಮೀಟರ್ ವಿದ್ಯುತ್ ವಿದ್ಯುತ್ ನಿರೋಧವನ್ನು ಹಳೆಯಲು ಶಬ್ದವನ್ನು ಪುನರ್ ಉತ್ಪತ್ತಿ ಮಾಡಲು ಸಣ್ಣ ವಸ್ತುಗಳನ್ನು ವೀಕ್ಷಿಸಲು ಕಾಯಚಲಿಸಿದ ದೂರ ಅಳೆಯಲು ಸರಿಯಾದ ಉತ್ತರ ವಿದ್ಯುತ್ ನಿರೋಧವನ್ನು ಅಳೆಯಲು ಅನ್ನು ಬಳಸುತ್ತಾರೆ ಬೆಳಕು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ ವೈಟ್ ಲೈಟ್ ಇಟ್ ಕಾನ್ಸ್ಟುಟುಯಡ್ ಇಂಟು ಸೆವೆನ್ ಕಲರ್ಸ್ ಬೆಳಕು ಬಿಳಿ ಬೆಳಕು ಏಳು ಬಣ್ಣಗಳನ್ನು ಒಳಗೊಂಡಿದೆ ಕಡಿಮೆ ತಾಪಮಾನದಲ್ಲಿ ವಸ್ತುಗಳ ಉತ್ಪಾದನೆ ಮತ್ತು ವರ್ತನೆಯ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಕ್ರಯೋಜೆನಿಕ್ಸ್ ಕಡಿಮೆ ತಾಪಮಾನದಲ್ಲಿ ವಸ್ತುಗಳ ಉತ್ಪಾದನೆ ಮತ್ತು ವರ್ತ ವರ್ತನೆಗಳ ಅಧ್ಯಯನ ಮಾಡುವುದಕ್ಕೆ ನಾವು ಕ್ರಯೋಜೆನಿಕ್ಸ್ ಎಂದು ಕರೆಯುತ್ತೇವೆ ಮೋಸ್ಟ್ ಇಂಪಾರ್ಟೆಂಟ್ ಬೆಂಕಿ ಪೊಟ್ಟಣ ಅಂದರೆ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ರಂಜಕವನ್ನು ಬಳಸುತ್ತಾರೆ ನೋಡಿ ಬಿಳಿ ರಂಜಕ ಕೆಂಪು ರಂಜಕ ಸೂಜಿ ರಂಜಕ ಮೆದುರಂಜಕ ಸರಿಯಾದ ಉತ್ತರ ಕೆಂಪು ರಂಜಕ ಬೆಂಕಿ ಪೊಟ್ಟಣ ತಯಾರಿಕೆಯಲ್ಲಿ ನಾವು ಕೆಂಪು ರಂಜಕವನ್ನು ಬಳಸುತ್ತಾರೆ ಟಾರ್ಟರಿಕ್ ಆಸಿಡ್ ಇದರಲ್ಲಿದೆ ಯಾವ ಹಣ್ಣಿನಲ್ಲಿ ನಾವು ಟಾರ್ಟರಿಕ್ ಆಮ್ಲವನ್ನು ಕಾಣಬಹುದು ದ್ರಾಕ್ಷಿ ಹಣ್ಣು ನಿಂಬೆ ಹಣ್ಣು ಪೇರು ಹಣ್ಣು ಸಪೋಟ ಹಣ್ಣು ಸರಿಯಾದ ಉತ್ತರ ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣಿನಲ್ಲಿ ನಾವು ಟಾರ್ಟರಿಕ್ ಆಸಿಡನ್ನು ಕಾಣಬಹುದು ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವಂತಹ ಅಂಶ ಯಾವುದು ಗೋಬರ್ ಗ್ಯಾಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಅಸಿಟೈಲಿನ್ ಇಥಲೀನ್ ಸರಿಯಾದ ಉತ್ತರ ಮೀಥೇನ್ ಗೋಬರ್ ಗ್ಯಾಸ್ನಲ್ಲಿ ಬಹಳ ಅಂಶ ಒಳಗೊಂಡಿರುವುದು ಮೀಥೇನ್ ಈಥೇನನ್ನು ಮತ್ತೊಂದು ಹೆಸರು ಅಂದರೆ ಈಥೇನ್ಗಿರ್ತಕ್ಕಂಥ ಇನ್ನೊಂದು ಹೆಸರೇನು ಅಸಿಟೈಲಿನ್ ಈಥೈನ್ನ ಇನ್ನೊಂದು ಹೆಸರೇ ಅಸಿಟಲಿನ್ ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು ನುಡಿ ಬಟ್ಟಿ ಇಳಿಸುವಿಕೆ ಹೈಡ್ರೋಲೈಸಿಸ್ ಉಳಿಯುವಿಕೆ ಉತ್ಕರ್ಷಣ ಸರಿಯಾದ ಉತ್ತರ ಉಳಿಯುವಿಕೆ ಕಾಕಂಬಿಯಿಂದ ಆಲ್ಕೋಹಾಲನ್ನು ಪಡೆಯುವ ವಿಧಾನ ಉಳಿಯುವಿಕೆ ಬೆಂಜಿನ ರಾಸಾಯನಿಕ ಅಣುಸೂತ್ರ ಏನು ಬೆಂಜಿನ ರಾಸಾಯನಿಕ ಅಣುಸೂತ್ರ ಏನು ಸರಿಯಾದ ಉತ್ತರ ಸಿ ಸಿಕ್ಸ್ ಎಚ್ ಸಿಕ್ಸ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಇಸು ಬೆಂಜಿನ ರಾಸಾಯನಿಕ ಅಣುಸೂತ್ರ ಇದನ್ನು ಸ್ಟ್ರಕ್ಚರಲ್ ಫಾರ್ಮುಲಾ ಈ ಥರನೂ ಬರಿಬೋದು ಅಥವಾ ಡಬಲ್ ಬಾಂಡ್ ಹಾಕಿ ಈ ಥರನೂ ಬರಿಬೋದು ಬೆಂಜಿನ ರಾಸಾಯನಿಕ ಸೂತ್ರ ಅಂದರೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಸಸ್ಯ ಜೀವಕೋಶದ ಶಕ್ತಿಯ ಗೃಹ ಯಾವುದು ಶಕ್ತಿಯ ಗೃಹ ಯಾವುದು ಸಸ್ಯ ಜೀವಕೋಶದ ಶಕ್ತಿಯ ಗೃಹ ಮೈಟೊಕಾಂಡ್ರಿಯ ಬೇರುಗಳಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಗೈಲಮ್ ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವಂತಹ ಪ್ರಮುಖವಾದ ಅಂಗಾಂಶ ಈ ಗ್ಝೈಲಮ್ ಈ ಕೊಲಾಯ್ ಬ್ಯಾಕ್ಟೀರಿಯಾ ಇಲ್ಲಿ ಕಂಡುಬರುತ್ತದೆ ಈ ಕೊಲಾಯ್ ಎನ್ನುವಂಥದ್ದು ಒಂದು ಬ್ಯಾಕ್ಟೀರಿಯಾದ ಹೆಸರು ಇದು ಮಾನವನ ಕರುಳಿನ ಭಾಗದಲ್ಲಿ ಈ ಕೊಲಾಯ್ ಎನ್ನುವಂತಹ ಬ್ಯಾಕ್ಟೀರಿಯಾ ಕಂಡುಬರುತ್ತದೆ ಚಿಕನ್ ಫಾಕ್ಸ್ ಯಾವುದರಿಂದ ಹರಡುತ್ತದೆ ಚಿಕನ್ ಫಾಕ್ಸ್ ವೈರಸ್ ಬ್ಯಾಕ್ಟೀರಿಯಾ ಫಂಗ ಯಾವುದು ಅಲ್ಲ ಸರಿಯಾದ ಉತ್ತರ ವೈರಸ್ ವೈರಸ್ಸಿಂದ ಚಿಕನ್ ಫಾಕ್ಸ್ ರೋಗವು ಹರಡುತ್ತದೆ ನಂಜುನಾಶಕ ಇದರ ಸಂಶೋಧಕರು ಯಾರು ನಂಜುನಾಶಕ ಸರಿಯಾದ ಉತ್ತರ ಜೋಸೆಫ್ ಲಿಸ್ಟರ್ ಜೋಸೆಫ್ ಲಿಸ್ಟರ್ ನಂಜುನಾಶಕದ ಸಂಶೋಧಕರು ಮಾನವ ದೇಹದ ನಿರುಪಯುಕ್ತ ಅಂಗ ಯಾವುದು ನೋಡಿ ಹುಗುರು ಅಪೆಂಡಿಕ್ಸ್ ಕೂದಲು ಕಿರುಬೆರಳು ಸರಿಯಾದ ಉತ್ತರ ಅಫೆಂಡಿಕ್ಸ್ ಪ್ರತಿಯೊಬ್ಬ ಮಾನವನಲ್ಲಿ ಈ ಅಫೆಂಡಿಕ್ಸ್ ಇರುತ್ತದೆ ಇದರ ಇದರ ಕೆಲಸ ಏನೂ ಇಲ್ಲ ಮಾನವನ ದೇಹದ ನಿರುಪಯುಕ್ತ ಅಂಗ ಅಂದರೆ ಅಫೆಂಡಿಕ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೊಲೀಸ್ ಸಹಕಾರ ನೀಡುವ ಅತಿದೊಡ್ಡ ಏಜೆನ್ಸಿಯಾಗಿರುವ ಇಂಟರ್ಪೋಲ್ನ ಮುಖ್ಯ ಕಚೇರಿ ಎಲ್ಲಿದೆ ಇಂಟರ್ಪೋಲ್ನ ಮುಖ್ಯ ಕಚೇರಿ ಲಿಯಾನ್ಸ್ನಲ್ಲಿ ನಾವು ಕಾಣಬಹುದು ಫ್ರಾನ್ಸ್ನ ಲಿಯಾನ್ಸಲ್ಲಿ ಅಲ್ಲಿ ನಾವು ಕಾಣಬಹುದು ಈ ಕೆಳಗಿನವುಗಳಲ್ಲಿ ದಕ್ಷಿಣ ಭಾರತದ ಜೈನ ಧರ್ಮವನ್ನು ಪ್ರಸರಿಸಿದವರು ಯಾರು ಭದ್ರಬಾಹು ಭದ್ರಬಾಹು ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಸರಿಸಿದ ವ್ಯಕ್ತಿ ಈ ಕೆಳಗಿನ ಯಾರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುವುದು ನೋಡಿ ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ವಿವೇಕಾನಂದ ನಾರಾಯಣಗುರು ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿಯವರನ್ನು ನಾವು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತೇವೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೆ ಎಸ್ ಒಳ ಕೈಲಾಸನಾಥ ದೇವಾಲಯ ಸಂಬಂಧಿಸಿರುವುದು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ನೋಡಿ ಒಂದು ಈ ದೇವಾಲಯವನ್ನು ರಾಷ್ಟ್ರಕೂಟರ ದೊರೆ ಒಂದನೇ ಕೃಷ್ಣ ನಿರ್ಮಿಸಿದನು ಯಾವ ದೇವಾಲಯ ಕೈಲಾಸ ದೇವಾಲಯ ಬಿ ನೋಡಿ ಈ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಯ ಮಿಶ್ರಣವಾಗಿದೆ ಸಿ ನೋಡಿ ಈ ದೇವಾಲಯ ಮಹಾರಾಷ್ಟ್ರದ ಅಜಂತದಲ್ಲಿದೆ ಸರಿಯಾದ ಉತ್ತರ ಎ ಮತ್ತು ಬಿ ಸರಿ ಈ ದೇವಾಲಯವನ್ನು ಒಂದನೇ ಕೃಷ್ಣ ಕಟ್ಟಿಸಿದ ಇದು ಪಲ್ಲವ ಮತ್ತು ಚಾಳುಕ್ಯ ಶೈಲಿಯಲ್ಲಿದೆ ಆದರೆ ಈ ದೇವಾಲಯ ಮಹಾರಾಷ್ಟ್ರದ ಅಜಂತದಲ್ಲಿದೆ ದಿಸ್ ರಾಂಗ್ ಆನ್ಸರ್ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ ಈ ಕೆಳಗಿನವುಗಳಲ್ಲಿ ಅಗ್ನಿಶಿಲೆಗಳು ಯಾವುವು ಆಪ್ಷನ್ಸ್ ನೋಡಿ ಗ್ರಾನೈಟ್ ಬೆಜಾಲ್ಟ್ ಮರಳು ಶಿಲೆ ಸರಿಯಾದ ಉತ್ತರ ಗ್ರಾನೈಟ್ ಮತ್ತು ಬೆಜಾಲ್ಟ್ ಗ್ರಾನೈಟ್ ಮತ್ತು ಬೆಜಾಲ್ಟ್ ಎರಡೂ ಸಮೇತ ಅಗ್ನಿಶಿಲೆಗಳು ಹಾಗಾದರೆ ಮರಳು ಶಿಲೆ ಯಾವುದು ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡ್ತಾ ಹೋಗಿ ವಾಯುಮಂಡಲದ ಅತ್ಯಂತ ಮೇಲಿನ ಅಥವಾ ಎತ್ತರದ ಪದರ ಯಾವುದು ವಾಯುಮಂಡಲದ ಅತ್ಯಂತ ಮೇಲಿನ ಅಥವಾ ಎತ್ತರ ಪದರ ಎಕ್ಸೋಸ್ಪಿಯರ್ ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಾನಿಕಾರಕ ಭೂಕಂಪ ಹಲೆಗಳು ಯಾವುವು ಭಾಳ ಡೇಂಜರಸ್ ಆಗಿರ್ತಕ್ಕಂಥ ಅರ್ಚ್ ವೇವ್ಸ್ ಯಾವುವು ನೋಡಿ ಪ್ರಾಥಮಿಕ ಅಲೆಗಳು ದ್ವಿತೀಯ ಅಲೆಗಳು ಮೇಲ್ಮೈ ಅಲೆಗಳು ಅಲ್ಲವು ಸರಿಯಾದ ಉತ್ತರ ಮೇಲ್ಮೈ ಹಲೆಗಳು ಮೇಲ್ಮೈ ಹಲೆಗಳು ಅತ್ಯಂತ ಹಾನಿಕಾರಕವಾದಂತಹ ಭೂಕಂಪದ ಅಲೆಗಳು ಈ ಕೆಳಗಿನ ಯಾವ ಮಣ್ಣನ್ನು ರೇಗೂರ್ ಮಣ್ಣು ಎಂದು ಕರೆಯುತ್ತೇವೆ ಅತ್ತಿ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಕಪ್ಪು ಮಣ್ಣನ್ನು ನಾವು ರೇಗೂರ್ ಮಣ್ಣು ಎಂದು ಕರೆಯುತ್ತೇವೆ ಆರ್ಟಿಸಿಎನ್ ಬಾವಿಗಳು ಈ ಕೆಳಗಿನ ಯಾವ ದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಆರ್ಟಿಸಿಯನ್ ಬಾವಿಗಳು ಹೆಚ್ಚಾಗಿ ಕಂಡುಬರುವ ದೇಶ ಆಸ್ಟ್ರೇಲಿಯಾ ಈ ಕೆಳಗಿನವುಗಳಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣ ಪ್ರವಾಹ ಯಾವುದು ವಾರ್ಮ್ ಕರೆಂಟ್ ಯಾವುದು ಸರಿಯಾದ ಉತ್ತರ ಗಲ್ಫ್ ಸ್ಟ್ರೀಮ್ ಗಲ್ಫ್ ಸ್ಟ್ರೀಮ್ ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣ ಪ್ರವಾಹ ಗಲ್ಫ್ ಸ್ಟ್ರೀಮ್ ವಿಷಮ ಕ್ರಾಂತಿ ದಿನಗಳು ಅಥವಾ ಇದನ್ನು ಈಕ್ವಿನೆಕ್ಸ್ ಡೇ ಅಂತ ಕರಿತೀವಿ ಈಕ್ವಿನೆಕ್ಸ್ ಡೇ ಅಂದರೆ ಏನು ನೋಡಿ ಆಪ್ಷನ್ಸ್ ನೋಡಿ ರಾತ್ರಿಗಿಂತ ಹೆಚ್ಚಾಗಿ ಹಗಲಿರುತ್ತದೆ ಅಥವಾ ಹಗಲಿಗಿಂತ ರಾತ್ರಿ ಹೆಚ್ಚಾಗಿರುವಂತಹ ದಿನಗಳು ಅದು ವರ್ಷದ ಅತೀ ದೀರ್ಘವಾದ ಹಗಲನ್ನು ಹೊಂದಿರುವ ದಿನ ಹಗಲು ಮತ್ತು ರಾತ್ರಿ ಸಮಾನ ವೇಳೆಯನ್ನು ಹೊಂದಿರುವ ದಿನ ಸರಿಯಾದ ಉತ್ತರ ಆಪ್ಷನ್ ಡಿ ಹಗಲು ಮತ್ತು ರಾತ್ರಿ ವೇಳೆಯನ್ನು ಹೊಂದಿರುವ ದಿನಗಳಿಗೆ ನಾವು ಈಕ್ವಿನಕ್ಸ್ ಡೇ ಅಂತ ಕರೀತೇವೆ ಸಮ ಹಗಲು ಮತ್ತು ಸಮರಾತ್ರಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನಿತರ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ವೀಕ್ಷಿಸಲು ಪ್ಲೇಲಿಸ್ಟನ್ನು ಒಮ್ಮೆ ನೋಡಿ ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಧನ್ಯವಾದಗಳು